ನಮಸ್ಕಾರ. ಸಂಧ್ಯಾ ಸುರಕ್ಷಾ ಯೋಜನೆಯಾಗಲಿ ಅಥವಾ ವಿಧವಾ ವೇತನ ಅಂದರೆ ವಿಡೋ ಪೆನ್ಷನ್ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಹೀಗೆ ಅಂಗವಿಕಲ ವೇತನ ಅಂದರೆ ಡಿಸಾಬಿಲಿಟಿ ಪೆನ್ಷನ್ ಆಗಿರ್ಬೋದು, ಈ ಯೋಜನೆಗಳಿಂದ ನಿಮಗೆ ಬರ್ತಾ ಇರುವ ಪೆನ್ಷನ್ ರನ್ನಿಂಗಲ್ಲಿ ಇದೆಯಾ ಅಥವಾ ಏನಾದರೂ ಸ್ಟಾಪ್ ಆಗಿದೆಯಾ, ನಿಮ್ಮ ಪೆನ್ಷನ್ ಬರ್ತಾ ಇದ್ರೆ ಯಾವ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಪೆನ್ಷನ್ ಹಣ ಬರ್ತಾ ಇದೆ, ಎಷ್ಟು ತಿಂಗಳ ಪೆನ್ಷನ್ ಬಂದಿದೆ ಇಲ್ಲಿವರೆಗೆ, ಈ ಎಲ್ಲ ಮಾಹಿತಿಯು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಸಂಧ್ಯಾ ಸುರಕ್ಷಾ ಪೆನ್ಷನ್ ಆಗಲಿ, ವಿಧವಾ ಪೆನ್ಷನ್ ಆಗಲಿ, ಓಲ್ಡ್ ಪೆನ್ಷನ್ ಏಜ್ ಪೆನ್ಷನ್ ಆಗಲಿ, ಅಥವಾ ಡಿಸಾಬಿಲಿಟಿ ಅಂಗವಿಕಲ ಪೆನ್ಷನ್ ಆಗಲಿ, ಈ ರೀತಿ ಯಾವುದೇ ರೀತಿಯ ಸರ್ಕಾರದಿಂದ ಬರುವಂಥ ಪೆನ್ಷನ್ ಆಗಿದ್ದರೆ ಅದರ ಒಂದು ಸ್ಟೇಟಸ್ ಅಂದರೆ ಅದರ ಒಂದು ಸ್ಥಿತಿ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಅದು ರನ್ನಿಂಗಲ್ಲಿದೆಯಾ ಅಥವಾ ಸ್ಟಾಪ್ ಆಗಿದೆಯಾ, ಅದು ಯಾವ ರೀತಿ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಸುಮಾರು ಜನರಿಗೆ ಈ ಒಂದು ಮಾಹಿತಿಯ ಅವಶ್ಯಕತೆ ಇರುವುದರಿಂದ ದಯವಿಟ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಬಹುದು. ವೆಬ್ಸೈಟ್ ಹೆಸರು ಬಂದುಬಿಟ್ಟು ಮಾಹಿತಿ ಕಣಜ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್. ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಯಾವುದೇ ರೀತಿಯ ಸರ್ಕಾರದಿಂದ ಬರುವಂಥ ಪೆನ್ಷನ್ ಸ್ಟೇಟಸ್ ನೀವು ಚೆಕ್ ಮಾಡಿಕೊಳ್ಳಿ. ಈ ವೆಬ್ಸೈಟ್ನ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಈ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಬಹುದು. ಈ ವೆಬ್ಸೈಟ್ನಲ್ಲಿ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಸಂಧ್ಯಾ ಸುರಕ್ಷಾ ಯೋಜನೆ ಪೆನ್ಷನ್ ಆಗಲಿ, ವಿಡೋ ಅಂದರೆ ವಿಧವಾ ವೇತನ ಆಗಲಿ, ಅಂಗವಿಕಲ ವೇತನ ಆಗಲಿ, ಹೀಗೆ ಯಾವುದೇ ರೀತಿಯ ಒಂದು ಪೆನ್ಷನ್ ಬರ್ತಾ ಇದ್ದರೆ ಅದರ ಒಂದು ಸ್ಟೇಟಸ್ ನೀವು ಚೆಕ್ ಮಾಡಬಹುದು, ಅಮೌಂಟ್ ಬರ್ತಾ ಇದೆಯಾ ಅಥವಾ ಇಲ್ಲವೋ ಎಂದು. ಆದರೆ ಬಂದರೆ ಯಾವ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಪೆನ್ಷನ್ ಬರ್ತಾ ಇದೆ ಅದನ್ನು ಸಹ ನೋಡಬಹುದು. ಅದನ್ನು ನೀವು ನೋಡಬೇಕಾದ್ರೆ ಇಲ್ಲಿ ವಲಯವಾರು ಸೇವೆಗಳಂತ ಕಾಣಿಸ್ತಾ ಇದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ವಲಯವಾರು ಕ್ಲಿಕ್ ಮಾಡಿದ ಮೇಲೆ ಮಾಹಿತಿ ಕಣಜ ವೆಬ್ಸೈಟ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟದ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಫಾರ್ಮೇಷನ್ ಇದ್ದಿರುತ್ತೆ. ನಿಮಗೆ ಯಾವ ಒಂದು ಇನ್ಫಾರ್ಮೇಷನ್ ಬೇಕೋ ಅದರ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು. ನಮಗೆ ಬೇಕಾಗಿರೋದು ಯಾವುದೇ ಪೆನ್ಷನ್ನ ಸ್ಥಿತಿ ಅಂದರೆ ಅದರ ಸ್ಟೇಟಸ್ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಹಣಕಾಸು ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ವಲಯವಾರು ಸೇವೆಗಳಲ್ಲಿ ಹಣಕಾಸು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಪೆನ್ಷನ್ ಸೆಕ್ಟರ್ ಸರ್ವಿಸ್ನಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ, ಪಿಂಚಣಿ ಪ್ರತ್ಯೇಕವಾಗಿ, ಪಿಂಚಣಿ ಪ್ರದೇಶವಾರು. ಪಿಂಚಣಿ ಪ್ರತ್ಯೇಕವಾಗಿ ನೀವು ನೋಡಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ನೀವು ಕಾಣಬಹುದು ಪ್ರಕಾರ ದಯವಿಟ್ಟು ನೀವು ಅಲಿಸಿ. ಇಲ್ಲಿ ಫಲಾನುಭವಿ ಐ ಡಿ ನಂಬರ್ ನಿಮಗೆ ಗೊತ್ತಿರಬೇಕು. ಪ್ರತ್ಯೇಕವಾಗಿ ನೀವು ಪಿಂಚಣಿಯ ಒಂದು ವ್ಯಕ್ತಿಯ ಪಿಂಚಣಿ ಸ್ಟೇಟಸ್ ನೋಡಬೇಕಾದ್ರೆ ಇಲ್ಲಿ ಫಲಾನುಭವಿ ಐ ಡಿ ನೀವು ಟೈಪ್ ಮಾಡಿಕೊಂಡು ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಫಲಾನುಭವಿ ಐ ಡಿ ಗೊತ್ತಿಲ್ಲದಿದ್ದಾಗ ಏನು ಮಾಡಬೇಕು, ಪುನಃ ಹಿಂದಕ್ಕೆ ಬಂದುಬಿಟ್ಟು ನೀವು ಇಲ್ಲಿ ಪಿಂಚಣಿ ಪ್ರದೇಶವಾರು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಫುಲ್ ಡೀಟೇಲ್ಸ್ ನೀವು ಕಾಣಬಹುದು. ಇಲ್ಲಿ ಗ್ರಾಮೀಣ ಆಗಿದ್ದರೆ ಗ್ರಾಮೀಣ ಮೇಲೆ ಕ್ಲಿಕ್ ಮಾಡಿ, ಅವರು ನಗರದವರಾಗಿದ್ದರೆ ನಗರ ಕ್ಲಿಕ್ ಮಾಡಿ. ಅಂದರೆ ಪೆನ್ಷನ್ ಹೊಂದಿರೋ ವ್ಯಕ್ತಿ ಯಾವ ಪ್ರದೇಶದವರು, ಗ್ರಾಮೀಣ ಆಗಿದ್ದರೆ ಗ್ರಾಮೀಣ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡೋಣ, ಯಾವ ಜಿಲ್ಲೆಗೆ ನೀವು ಒಳಪಡ್ತೀರ ಅನ್ನೋದು ಎಂಬುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಾಲೂಕು ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ನಿಮ್ಮ ತಾಲೂಕು ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನೀವು ಹೋಬಳಿ, ಹೋಬಳಿ ನೀವು ಯಾವ ಹೋಬಳಿಗೆ ನಿಮ್ಮ ಹಳ್ಳಿ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ, ನಂತರ ಗ್ರಾಮ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರಾಮ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇರೋದು. ಉದಾಹರಣೆಯಾಗಿ ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡಿ, ತದನಂತರ ಎಲ್ಲ ಸೆಲೆಕ್ಟ್ ಆದಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಲೋಡ್ ಆಗುತ್ತೆ. ಕೆಳಗಡೆ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಪಿಂಚಣಿದಾರರ ಐ ಡಿ ನಂಬರ್ ಸಹ ನೋಡ್ಬೋದು. ಹಾಗೆ ಪಿಂಚಣಿದಾರರ ಹೆಸರು ಮುಖ್ಯವಾಗಿ ನೆನಪಿಡಿ, ಆ ಒಂದು ಇಲ್ಲಿ ಈ ಕಾಲಮ್ನಲ್ಲಿ ಹೆಸರು ಬಂದಿರುತ್ತೆ, ತಂದೆ ಮತ್ತು ಗಂಡನ ಹೆಸರು ಬಂದಿರುತ್ತೆ, ವಿಳಾಸ ಸಹ ಇದ್ದಿರುತ್ತೆ, ಹುಟ್ಟಿದ ದಿನಾಂಕ, ವರ್ಗ, ಪಿಂಚಣಿ, ಯಾವ ಒಂದು ಸ್ಕೀಮ್ನಲ್ಲಿ ಅವರು ಪಿಂಚಣಿ ಪಡೆಯುತ್ತಿದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಆಗಿರ್ಬೋದು, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ನೋಡಿ ಇಲ್ಲಿ ಎಲ್ಲ ಮನಸ್ವಿನಿ ಪೆನ್ಷನ್ ಆಗಿರ್ಬೋದು, ಯಾವುದೇ ಸ್ಕೀಮ್ನಲ್ಲಿ ನೀವು ಪೆನ್ಷನ್ ಪಡೀತಿದ್ರೆ ಎಲ್ಲ ಸ್ಕೀಮ್ನ ಹೆಸರು ಇಲ್ಲಿ ಅವರ ಒಂದು ಸ್ಕೀಮ್ನ ಹೆಸರಲ್ಲಿ ಬರುತ್ತೆ, ಸ್ಕೀಮ್ ಹೆಸರು ಬಂದಿರುತ್ತೆ. ಹಾಗೆ ಪಿಂಚಣಿ ಅನುಮತಿ ಸಂಖ್ಯೆ ಸಹ ಇದ್ದಿರುತ್ತೆ ನೋಡಿ. ವಿಡೋ ಪೆನ್ಷನ್ ಆಗಿರ್ಬೋದು, ಇದೇ ಈ ಕಡೆ ಲೈನ್ ಹೇಳ್ಕೊತ ಹೀಗೆ ಮುಂದೆ ಬಂದರೆ ನೀವು ಇಲ್ಲಿ ನೋಡಿ ಪಿಂಚಣಿ ಎಲ್ಲಿಂದ ದಿನಾಂಕ ಯಾವ ಇಯರಿಂದ ಸ್ಟಾರ್ಟ್ ಆಗಿದೆ, ಪಿಂಚಣಿ ಮೊತ್ತ ಪ್ರತಿ ತಿಂಗಳವರೆಗೆ ಪಿಂಚಣಿ ಎಷ್ಟು ಬರ್ತಾ ಇದೆ. ವಿಡೋ ಪೆನ್ಷನ್ ಆಗಿದ್ದರೆ 800 ರೂಪಾಯಿ ಬರುತ್ತೆ, ಸಂಧ್ಯಾ ಸುರಕ್ಷಾ ಆದರೆ 1200 ರೂಪಾಯಿ ಬರುತ್ತೆ ಪ್ರತಿ ತಿಂಗಳು. SSY ಸಂಧ್ಯಾ ಸುರಕ್ಷಾ ಯೋಜನೆ 1200, ಇಲ್ಲಿ ಬ್ಯಾಂಕ್ ಅಂತಿದೆ. ಯಾವ ವಿತರಣಾ ವಿಧಾನ ಅಂದರೆ ಯಾವ ಮೂಲಕ, ಯಾವಲ್ಲಿ ಅವರು ಯಾವ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇದೆಯಾ, ಇಲ್ಲ ಅಂದರೆ ಕೈಯಿಂದ ತಗೊಳ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಬರ್ತಾ ಇರೋದು. ಪಿಂಚಣಿ ಇವರು ಸಹ ಕಾಣಬಹುದು, ಇಲ್ಲಿ ಪಿಂಚಣಿ ಖಾತಾ ಪುಸ್ತಕ ಅಂದರೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಅವರ ಒಂದು ಅಮೌಂಟ್ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ ಪಿಂಚಣಿ ವಿವರಗಳು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಿಂಚಣಿ ವಿವರಗಳು ನೋಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ
ನಿಮ್ಮ ಹಳ್ಳಿಯಲ್ಲಿ ಈ ಒಂದು ನಾವು ಸೆಲೆಕ್ಟ್ ಮಾಡಿರೋ ಹಳ್ಳಿಯಲ್ಲಿ ಒಟ್ಟು ಜನರ ಲೀಸ್ಟ್ ಬಂದಿದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ನೋಡ್ಬೋದು ಅಷ್ಟು ಜನ ಒಂದು ಗ್ರಾಮದಲ್ಲಿ ಎಷ್ಟು ಜನರು ಪಿಂಚಣಿ ತೆಗೆದುಕೊಳ್ತಾ ಇದ್ದಾರೋ ಅಂದರೆ ಪೆನ್ಷನ್ ತೆಗೆದುಕೊಳ್ತಾ ಇದ್ದಾರೆ ಒಟ್ಟು ಸಂಧ್ಯಾ ಸುರಕ್ಷೆ ಎಲ್ಲ ಸ್ಕೀಮ್ ಅಡಿ ಅವರ ಹೆಸರು ಬಂದಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹೆಸರು ಇಲ್ಲಿ ಯಾವ ರೀತಿ ಹುಡುಕಬೇಕಂದ್ರೆ ಪಿಂಚಣಿದಾರರ ಹೆಸರಿನಲ್ಲಿ ನೀವಿಲ್ಲಿ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಸರ್ಚ್ನಲ್ಲಿ ನಿಮ್ಮ ಹೆಸರು ನೀವು ಕನ್ನಡದಲ್ಲಿ ಟೈಪ್ ಮಾಡಿಕೊಳ್ಳಬೇಕು. ಕನ್ನಡದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿಕೊಳ್ಳಿ ಅವರ ಹೆಸರು ಪಿಂಚಣಿದಾರರ ಹೆಸರು ಟೈಪ್ ಮಾಡಿದರೆ ರಾಮಪ್ಪ ಅನ್ನೋರ ಹೆಸರಿನಲ್ಲಿ ಎಷ್ಟು ಜನರ ಪಿಂಚಣಿದಾರರು ಇದ್ದಾರೋ ಅವರ ಹೆಸರು ಈ ಒಂದು ಪಿಂಚಣಿದಾರರ ಹೆಸರಿನಲ್ಲಿ ಬಂದಿರುತ್ತೆ. ನೀವು ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ರಾಮಪ್ಪ ನಿಮಗೆ ಯಾವ ನಿಮ್ಮ ಹೆಸರು ಇರುತ್ತೋ ಅದರ ಮುಂದೆ ಹೀಗೆ ಹೋಗಿ ಹೋಗ್ತಾ ಹೋಗ್ತಾ ಈ ಒಂದು ನಿಮಗಿದ್ದರೆ ಪಿಂಚಣಿ ವಿವರಗಳ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಪಿಂಚಣಿ ವಿವರಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿವರ ಕಾಣಬಹುದು. ಬೆನಿಫಿಷರಿ ಐ ಡಿ ಸಹ ಇದ್ದಿರುತ್ತೆ, ಕ್ಯಾಟಗರಿ ಇರುತ್ತೆ, ಸ್ಕೆಡ್ಯೂಲ್ ಟ್ರೈಬ್ ಎಸ್ ಟಿ ಹೀಗೆ ಡಿಸ್ಟಿಕ್ಕು ಫಾದರ್ ನೇಮು ಹಾಗೆ ಡೌನ್ ಬಂದರೆ ನೀವಿಲ್ಲಿ ನೋಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ದಿನಾಂಕದಂದು ಇವರಿಗೆ ಶಾಂಕ್ಷನ್ ಆರ್ಡರ್ ಕಾಪಿ ಸಿಕ್ಕಿದೆ 2008ರಲ್ಲಿ. ಹಾಗೆ ಸ್ಟೇಟಸ್ ಸಹ ನೋಡ್ಬೋದು. ಸ್ಟೇಟಸ್ ಈ ವಿಡಿಯೋ ಮಾಡಿರೋ ಉದ್ದೇಶ ಸ್ಟೇಟಸ್ ಸಲುವಾಗಿ ಸ್ಟೇಟಸ್ ರನ್ನಿಂಗಲ್ಲಿದೆ ಅಂದರೆ ಪ್ರೆಸೆಂಟ್ ಇವರ ಬ್ಯಾಂಕ್ ಅಕೌಂಟಿಗೆ ಈ ಒಂದು ಸ್ಕೀಮ್ ಯೋಜನೆ ಅಡಿ ಪೆನ್ಷನ್ ಬರ್ತಾ ಇದೆ. ಒಂದು ವೇಳೆಯಲ್ಲಿ ರನ್ನಿಂಗಲ್ಲಿ ಇಲ್ಲದೇ ಇದ್ದಾಗ ಅವರೊಂದು ಪೆನ್ಷನ್ ಸ್ಕೀಮ್ ಸ್ಟಾಪ್ ಆಗಿದೆ ಎಂದರ್ಥ ಆಗುತ್ತೆ. ಪಿಂಚಣಿ ಖಾತಾ ಪುಸ್ತಕ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಯಾವ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ನೀವು ನೋಡ್ಬೋದು. ಪಿಂಚಣಿದಾರರ ಐ ಡಿ, ಖಾತೆ ಸಂಖ್ಯೆ, ಪಿಂಚಣಿ ಮೊತ್ತ, ಹಾಗೆ ಪಾವತಿ ಮಾಡಿದ ತಿಂಗಳು ಎಲ್ಲಿವರೆಗೂ ಬಂದಿದೆ. 9ನೇ ತಿಂಗಳು 2022ನೇ ಇಸ್ವಿವರೆಗೂ ಬಂದಿದೆ. ಪ್ರೆಸೆಂಟ್ ಅಲ್ಲಿಂದ ಇಲ್ಲಿವರೆಗೂ ಹೋಲ್ಡ್ ಆಗಿರ್ಬೋದು. ಅಮೌಂಟ್ ಬಂದರೆ ಖಂಡಿತವಾಗಿಯೂ ಅವರ ಅಕೌಂಟಿಗೆ ದುಡ್ಡು ಬರುತ್ತೆ. ಈ ರೀತಿಯಾಗಿ ಅವರು ಬ್ಯಾಂಕ್ ಅಕೌಂಟಿಗೆ ಇಲ್ಲಿ ಖಾತೆ ಸಂಖ್ಯೆ ಅಂದರೆ ಬ್ಯಾಂಕ್ನ ಅಕೌಂಟ್ ನಂಬರ್ ನೀವು ಕೊನೆಯಲ್ಲಿ ನೋಡ್ಬೋದು. ಈ ರೀತಿಯಾಗಿ ನೀವೊಂದು ನಿಮ್ಮ ಪೆನ್ಷನ್ ಸ್ಕೀಮ್ನ ಸ್ಟೇಟಸ್ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಪಿಂಚಣಿ ಅಮೌಂಟ್ ಸ್ಟಾಪ್ ಆಗಿದ್ದರೆ ಏನು ಮಾಡಬೇಕು, ಏನು ಮಾಡಿದರೆ ಬರುತ್ತೆ, ಯಾಕೆ ಸ್ಟಾಪ್ ಆಗಿದೆ ಪಿಂಚಣಿ ಅಮೌಂಟ್, ಯಾವ ಕಾರಣಕ್ಕಾಗಿ ಪಿಂಚಣಿ ಸ್ಟಾಪ್ ಆಗಿದೆ ಅದನ್ನು ಸಹ ಹೇಳುತ್ತೇವೆ. ಪಿಂಚಣಿ ಸ್ಟಾಪ್ ಆಗಿದರೆ ಬರುವ ಹಾಗೆ ಅಂದರೆ ಪಿಂಚಣಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮರಳಿ ಬರುವುದಕ್ಕೆ ಏನು ಮಾಡಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹೇಳುತ್ತೇವೆ. ಈ ವಿಡಿಯೋದನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ಹೇಳಿ.